ಮದ್ವೆನೂ ಆಗೋಯ್ತು, ಅಚ್ಚುಕಟ್ಟಾಗಾಯ್ತು. ನೆಕ್ಸ್ಟ್ ಏನಪ್ಪಾ ಕುಸುಮ ಅವ್ರೆ, ನಂಗೆ ಡೌಟ್ ಅಂದ್ರೆ ಈ ಕೀರ್ತಿ ಬಂದು ಏನಾದರೂ ಪ್ರಾಬ್ಲಮ್ ಮಾಡ್ತಾಳಾ ಅಂತ ಹೇಳ್ಬಿಟ್ಟು. ಕೀರ್ತಿನ? ಅಯ್ಯೋ, ನೀವು ಹೋಗಿ ಹೋಗಿ ಆ ನಿತಿನ್ ಭರದ್ವಾಜ್ ಹೇಳೋ ಮಾತು ಕೇಳಿದ್ರೆ ಅಷ್ಟೇ ಕತೆ. ನೀವು ಇವಳು ಕೀರ್ತಿ ಮತ್ತೆ ವೈಷ್ಣವ್ ಇದಾರಲ್ಲ, ಅವರಿಬ್ರು ಒಳ್ಳೆ ಸ್ನೇಹಿತರು ಅಷ್ಟೇ. ಹೌದು, ಅವರಿಬ್ರು ನಡುವೆ ಆ ಥರದ್ದು ಏನೂ ಇಲ್ಲ ಅಂತ ಕೀರ್ತಿನೇ ಹೇಳಿದ್ಲಲ್ಲ, ಇನ್ನೇನು ತಲೆ ಬಿಸಿ ನಮಗೆ. ಓಕೆ, ಒಳ್ಳೆ ಫ್ರೆಂಡು, ಒಳ್ಳೆ ಸ್ನೇಹಿತೆ, ಇಬ್ರು ಮಾತಾಡ್ಲಿ ಖುಷಿ ಖುಷಿಯಾಗಿರ್ಲಿ. ಈಗ ನಮಗೂ ಫ್ರೆಂಡ್ಸ್ ಇರ್ತಾರೆ, ನಾವು ಅವ್ರ ಹತ್ರ ಎಲ್ಲ ಮಾತಾಡ್ತೀವಿ, ಆ ಥರ ಮಾತಾಡ್ತಾನೆ. ಹೆಂಡತಿನೇ ಬೇರೆ, ಸ್ನೇಹಿತರ ಬೇರೆ ಅಲ್ವಾ? ಅದರಿಂದ ಏನು ತೊಂದರೆ ಅಂತ ಹಂಗಿದ್ರೆ ನಾನು ಎಲ್ಲೋ ಒಂದು ಎಪಿಸೋಡಲ್ಲಿ ಏನೋ ಲೌಗಿವ್ ಅಂತೆಲ್ಲ ನೋಡಿದೆ, ಅದೆಲ್ಲ ಸುಳ್ಳು, ಏನೋ ಕನ್ಸರ್ ಏನೋ ಬಿದ್ದಿರ್ಬೇಕನ್ಸುತ್ತೆ ಡಿಫ್ರೆಂಟ್ ಆಗಿ ನಂಗೆ. ಸಿ, ನೋಡೋರ್ ಕಣ್ಣು ಸರಿಗಿದ್ರೆ ಎಲ್ಲ ಸರಿಗಿರುತ್ತೆ, ಜನ ತಪ್ಪು ತಿಳ್ಕೊಂತಾರೆ. ಈಗ ವೈಷ್ಣವ್ ದೊಡ್ಡ ಹಾಡುಗಾರ, ನನ್ನ ಸೊಸೆ ಹೇಳ್ದಂಗೆ 100 ಜನ ಜೊತೆ ಮಾತಾಡ್ತಿರ್ತಾನೆ. ಈಗ ನನ್ನ ಮಗ ತಾಂಡವ್ ಎಷ್ಟು ದೊಡ್ಡ ಆಫೀಸರ್, ಹುಡುಗಿರ ಹಂಗೆ ಬಿದ್ದು ಬಿದ್ದು ಸಾಯ್ತವೆ. ಹೌದಲ್ಲ, ದೊಡ್ಡ ತಾಂಡವ್ ಶ್ರೇಷ್ಠ ಹಿಂದೆ ಬಿದ್ದಿದಾರ? ಇಲ್ಲ, ಶ್ರೇಷ್ಠ ತಾಂಡವ್ ಹಿಂದೆ ಅವತ್ತು ಸರಿಯಾಗಿ ಪಾಠ ಕಲಿಸ್ಲಿಲ್ವಾ? ನಾನು ಗೊತ್ತಾಯ್ತು, ನನ್ ಮಗ ದೊಡ್ಡ ಬಿಡ್ತು ಚಳಿ ಬಿಡಿಸ್ಬಿಡ್ತೀನಿ ನಾನು. ಆ ವಿಷಯದಲ್ಲಿ ನನ್ ಸೊಸೆ ನನಗ್ ಮುಖ್ಯ. ಇದೆಲ್ಲ ಯಾವಾಗ ನಿಮಗೆ ಗೊತ್ತಿಲ್ಲ ಬಿಡಿ, ನೀವೇನಿಲ್ಲ ಪಾಪದವ್ರು, ನಿಮಗೆ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಸಂಬಂಧನೇ ಇಲ್ಲ. ನೀವು ತಾಂಡವ ಬಗ್ಗೆ ಬೇರೆ ಏನು? ಓಕೆ, ಆಫೀಸ್ ವಿಷಯ. ಆಫೀಸ್ ವಿಷಯ ಕೆಲವು ಗೊತ್ತಾಗ ಸುಮ್ಮನಿರಮ್ಮ. ಆಮೇಲೆ ಈಗ ನೀವು ಮುಂದೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೀವು ಕೇಳಿದ್ರಲ್ಲ, ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಗೊತ್ತಿರಲ್ಲ, ನೆಕ್ಸ್ಟ್ 1 ಅವರಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಅರ್ಧ ಗಂಟೆ ಮುಂಚೆ ನಾನು ಭಾಗ್ಯಗೆ ಇಲ್ಲ, ನಾನು ದಾವಣಗೆರೆಗೆ ಹೊರಡಬೇಕು, ನಾನು ಯಾವ ಇಂಟರ್ವ್ಯೂನು ಕೊಡಲ್ಲ, ನಾನು ಹೊರಟೆ ಎಂದೆ. ಓಕೆ, ಇಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಾ ನಿಂತಿದ್ದೀನಿ. ಯಾರಿಗೋಸ್ಕರ? ಯಾರಿಗೋಸ್ಕರ? ಆಯ್ತಾ, ಸೀರಿಯಲ್ ಮುಂದೇನಾಗುತ್ತೆ ಅಂದ್ರೆ ನಮ್ಗೇನಮ್ಮ ಗೊತ್ತು, ವಿಧಿ ಆಟ. ಓಕೆ, ಏನೋ ಒಂದು ಪರ್ಮನೆಂಟ್ ಆಗಿ ಇಂಥದ್ದು ನಡೆಯುತ್ತೆ ಅಂತ ನಾನೇನು ಹೇಳ್ಬೋದು ಅಂದ್ರೆ, ಕುಸುಮನ್ 4 ಬೈಗಳು. ಏನೇ ಪ್ರಶ್ನೆ ಕೇಳಿ ನಮ್ಮ ಅತ್ತೆ ಹತ್ರ ಅದ್ರ ಉತ್ತರ ಇರುತ್ತೆ. ಕಾಲುಂಗ್ರ ಯಾಕೆ ಹಾಕ್ತಾರೆ ಅಂದ್ರೆ ಅದಕ್ಕೊಂದು 10 ಲೈನ್ ಹೇಳಿ. ಅಲ್ಲ, ನಾನೊಂದು ಒಳ್ಳೆ 10 ಲೈನ್ ಹೇಳಿದ್ರೆ ನನ್ ಸೊಸೆ ಬಹಳ ತುಂಟತನ, ತರ್ಲೆ, ತಲೆಹರಟೆ, ಅವಳು ಇಡೀ ಸೆಟ್ನ ಶೂಟಿಂಗ್ ಇಲ್ದೇ ಇದ್ದಾಗ ಸ್ವಲ್ಪ ಹಾಳು ಮಾಡ್ತಾಳೆ, ಅದಕ್ಕೆ ನಾನು ಅವಳ ಜೊತೆ ಸ್ಟ್ರಿಕ್ಟ್ ಆಗಿರೋದು. ಹೌದಾ? ಸೀರಿಯಲ್ ಅಲ್ಲಿ ನೋಡಿದ್ರೆ 6 ಇಂಚಿಗೆ ತೋರ್ಸವ್ರೆ, ಆಫ್ ಸ್ಕ್ರೀನ್ ಹಂಗ್ ನೋಡಕ್ ಹೋದ್ರೆ ಕೇಳಿ, ಅವಳನೆ ಇಲ್ಲೇ, ಅವಳೆ ಇಲ್ಲಿ ನಿಂತಿದ್ದಾಳೆ. ಆನ್ ಸ್ಕ್ರೀನ್ ಕುಸುಮ ಹಾರಾಡಿದ್ದೆ ಹಾರಾಡಿದ್ದು, ಏನು 4 ಜನ ಮಾತಾಡಿದ್ದೇನು ಹಾಗೆ. ಆಫ್ ಸ್ಕ್ರೀನ್ ಅದು ಕುಸುಮ, ನಾನ್ ಭಾಗ್ಯ ಮಾತತ್ರ ನಂಗೆ ಬೇಗ ಅಳುತ್ತೆ ಅಂದ್ರೆ, ನಾನು ಜಾಸ್ತಿ ಮಾತಾಡಲ್ಲ, ಬರೀ ಇಷ್ಟಿಷ್ಟು ಗಟ್ಟ ಹೊಡಿಯೋದೆ ನಂಗೆ ಟೈಮ್. ನನಗೂ ಇಷ್ಟ ಸ್ಪೆಷಾಲಿಟಿ ಏನ್ ಗೊತ್ತಾ, ಒಂಟೆಕ್ ಆರ್ಟಿಸ್ಟ್, ಇಷ್ಟುದ ಲೈನ್ ಇರ್ಲಿ, 4 ಪೇಜ್ ಲೈನ್ ಇರ್ಲಿ, ಅವ್ರಿಗೆ ಅದು ಬೇರೆ ಯಾರು ಏನು ಪ್ರೆಷರ್ ಹಾಕಲ್ಲ. 1 ಪೇಜ್ ಇದೆಯಾ ಮೇಡಮ್, ತಗೊಳ್ಳಿ, ಅರ್ಧ ತಗೊಳ್ಳಿ, ಇನ್ನು ಅರ್ಧ ನೆಕ್ಸ್ಟ್ ತಗೊಳ್ಳಿ. ಇಲ್ಲ, ಅವ್ರು ಫುಲ್ ಪೇಜ್ ಹೇಳಬೇಕು, ಅವ್ರ ಮೇಲೆ ಅವರೇ ಪ್ರೆಷರ್ ಹಾಕೊಂಡು, ಅದು ಏನು ವಿತ್ ಆಕ್ಷನ್ ಅವ್ರು ಕರೆಕ್ಟ್ ಆಗಿ ಬರಬೇಕು, ಇಮೋಷನ್ಸ್ ಕರೆಕ್ಟ್ ಆಗಿ ಬರಬೇಕು, ಎಲ್ಲ ಕರೆಕ್ಟ್ ಆಗಿರ್ಬೇಕು. ಅವ್ರಿಗೆ ಯಾರು ಪ್ರೆಷರ್ ಹಾಕಲ್ಲ, ಅವರೇ ಪ್ರೆಷರ್ ಹಾಕೋತಾರೆ, ಅವರೇ ಓದ್ಕೊಂತಾರೆ ಡೈಲಾಗು. ನಾವು ಅದಕ್ಕೆ ಡೈರೆಕ್ಟರ್ ಸರ್ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲರಿಗೂ ಸೀನ್ ಪೇಪರ್ ಕೊಡಿ, ಒಂದ್ಸಲ ಓದಕ್ ಹೇಳಿ ಡೈಲಾಗು ಅಂತಾರೆ. ಸರ್, ಕುಸುಮಮ್ಮ ಕಾಣ್ತಾ ಇಲ್ಲ, ಮೇಡಮ್ ಕಾಣ್ತಾ ಇಲ್ಲ, ಅವ್ರದ್ ಬಿಡಿ, ಅವ್ರದ್ ಬಿಡಿ ಅಂತಾರೆ. ಯಾಕೆ ಹೇಳಿ, 3ನೇ ಪೇಜ್ 2ನೇ ಡೈಲಾಗ್ ಹೇಳಿ ಅಂದ್ರೆ ಗೊತ್ತಾದ್ರೆ ಅಲ್ಲಿಂದ ತಗೊಳ್ತೀನಿ ಸರ್, ರೆಡಿ ಸರ್, ಇಷ್ಟೇ. ನಾವು 3ನೇ ಪೇಜ್ 2ನೇ ಡೈಲಾಗ್ ಯಾವ ಸೀನ್ ಸರ್ ಇದು ಅಂತ, ಇವ್ರದ್ದು ಎಕ್ಸ್ಟ್ರೀಮ್ಸ್ ಅಂಡ್ ಶಿ ಇಸ್ ವೆರಿ ಇಮೋಷನಲ್. ಸಣ್ಣ ಪುಟ್ಟ ವಿಷಯ ಆದ್ರೂ ಇಮೋಷನಲ್ ಆಗ್ಬಿಡ್ತಾರೆ. ಸೊ ಅವ್ರನ್ನ ಆಫ್ ಸ್ಕ್ರೀನ್ ಹ್ಯಾಂಡಲ್ ಮಾಡ್ತಾ ಇರೋದೇ ನಾನು. ಓ ಮೈ ಗಾಡ್, ಗ್ರೇಟ್ ನೀವ್ ಆಗಿದ್ರೆ. ಆಮೇಲೆ ಕಥೆ ವಿಷಯದಲ್ಲಿ ನೀವ್ ಹೇಳಿದ್ರಲ್ಲ, ಅವ್ರು ಬೈತಾ ಇರ್ತಾರೆ ನನಗೆ ಅಂತ, ಆದ್ರೆ ಅವರೇ ನನಗೆ ಯಾವಾಗ್ಲೂ ನಿಂತ್ಕೊಳ್ಳೋದು, ನನ್ನ ಜೊತೆ ನಿಂತ್ಕೊಳ್ಳೋದು ಅಂದ್ರೆ ನಮ್ಮ ಅತ್ತೆನೆ. ಯಾಕಂದ್ರೆ ನನ್ನ ಮಗಳು, ಅಮ್ಮ ನೀನ್ ಓದಿಲ್ಲ ಅಂದಾಗ, ನಾನೆಷ್ಟು ಓದಿದ್ದೀನಿ, ನನ್ ಮಗ ಓದಿಲ್ವಾ, ನನ್ ಮಗ ಇಷ್ಟು ದೊಡ್ಡ ಹುದ್ದೆಲಿಲ್ವಾ, ನಿಮ್ಮಅಮ್ಮನೇ ಓದಿರ್ಬೇಕಾ ನೀನ್ ಓದೋದಕ್ಕೆ ಅಂತ ಹೇಳೋದಾಗ್ಲಿ, ಇಲ್ಲ ಅವಳು ಬಂದ್ಬಿಟ್ಟು ನನ್ಗೆ ಈ ಊಟ ಅಡುಗೆ ಎಲ್ಲ ಬೇಡ, ಇದೇನಿದು, ನನ್ಗೆ ಪಿಜ್ಜಾ ಬರ್ಗರ್ ಬೇಕು ಅಂದಾಗ ಬುದ್ಧಿವಾದ ಹೇಳೋದಾಗ್ಲಿ, ಗಂಡ ನನ್ಗೇನಾದ್ರು ಅಂದ್ರೆ ಬುದ್ಧಿವಾದ ಹೇಳೋದಾಗ್ಲಿ, ಎಲ್ಲ ಅವರೇ ಮಾಡೋದು. ಅವ್ರಿಗೇನ್ ಸಿಟ್ಟು ಅಂದ್ರೆ ನಾನು ಸ್ವಲ್ಪ ನಿಧಾನ, ತುಂಬಾನೇ ನಿಧಾನ,
ತುಂಬಾನೇ ನಿಧಾನ. ಆಮೇಲೆ ನನ್ಗೆ ಚುರ್ಕಾಗಿರೋದಕ್ ಬರೋದಿಲ್ಲ, ಗಂಡನ ಹೇಗೆ ಓಲೈಸ್ಬೇಕು ಅನ್ನೋದು ಗೊತ್ತಿಲ್ಲ. ಈಗ ಅವರು ಮದ್ವೆಗೆ ಬರಲ್ಲ ಅಂತ ನನ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರು, ನಾನು ಸರಿ ಅವ್ರು ಬರಲ್ಲ ಅಂತ ಅಂದ್ರು ಅಂತ ನಾನ್ ಬಂದ್ಬಿಟ್ಟೆ. ಆಮೇಲೆ ಅತ್ತೆ ಬೈದ್ರು, ನೀನು ಪ್ರೀತಿಯಿಂದ ಕರೀದ್ರಲ್ಲ ಅದ್ ಸಕ್ಕದಾಗಿತ್ತು ರೀ. ಅದೊಂದ್ಸಲ ಬೈರಿ ಕುಸುಮ ಅವ್ರೆ, ಗತ್ತು ಬಂದ್ಬಿಡತ್ತಲ್ಲ, ಏನ್ ಸಿಟ್ಟಿರುತ್ತೋ ಆಫ್ ಸ್ಕ್ರೀನ್ ಅಲ್ಲಿ ಆನ್ ಸ್ಕ್ರೀನ್ ಅಲ್ಲಿ ತಿರ್ಸ್ಕೊಂಡ್ಬಿಡುದು. ಇವಾಗ ಪದ್ಮಶಾಲ ಅಂದ್ರೆ ಹೆಂಗಿದ್ದೆ ಹಿಂಗಿದ್ದೆ ಮಾತಾಡ್ತಿದ್ದೆ ಬೈರಿ ಬೈರಿ ಬೈರಿ. ಏನಂದೆ ನೀನು, ಏನಂದೆ ಫೋನ್ ಮಾಡಿ ಬಂಡ್ರಿ ಅಂದೆ, ಅವನ್ ಬರಲ್ಲ ಅಂದ ತಕ್ಷಣ ಬಿಟ್ಬಿಡದ? ನಿನ್ನ ತಂಗಿ ಮದುವೆ ನಡೀತಿರೋದು, ನಿನ್ನ ಗಂಡ ಇಲ್ಲಿ ಇರ್ಬೇಕು, ಗಂಡನ ಹದಬಸ್ತಲ್ಲಿ ಇಟ್ಕೊಳಕ್ ಬರಲ್ಲ ನಿನಗೆ? ಎಲ್ಲ ನಾನ್ ಹೇಳ್ಕೊಡ್ಬೇಕಾ? ನಾ ಹೇಳ್ಕೊಡ್ದೆ ನೀನ್ ಒಂದ್ ಕೆಲ್ಸ ಆರು ಮಾಡಿದೀಯ? ಏನೇ ಭಾಗ್ಯ ನೀನು, ಒಂದ್ ಸ್ವಲ್ಪ ಓಲೈಸ್ಕೊಳಕ್ಕೆ ಬರಲ್ವಲ್ಲ. ಅಯ್ಯೋ ಅಳ್ತಾರೆ ಅನ್ಕೊಂಡ್ರೆ ಅಲ್ಲ ಅತ್ತೆ, ಅದು ಅವರು ಬರಲ್ಲ ಅಂತ ಇಷ್ಟೇ ನಂದು ಇವ್ರ ಹತ್ರ ತೇ ತೇ ಅತ್ತೆ ಅಂದ್ರೆ ಏನೇನಿದ್ದು ತೇ 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 ಅನ್ಕೊಂಡು ಅಂತ ಬೈತಾರ. ನಂದು ಏನಿದ್ರು ಲಡ್ಡು ಜೊತೆ ಮಾತುಗಳು, ವೈಷ್ಣವ ಜೊತೆ ಮಾತು, ನಮ್ಮಮ್ಮನ ಮೇಲೆ ರೇಗ್ ತಿನ್ಬೇಕಾದ್ರೆ ಎಲ್ಲ ಮಾಡ್ತೀನಿ. ಇಲ್ಲಿಗೆ ಬಂದಾಗ ಅದು ನಂದು ಎಲ್ಲ ಬ್ಯಾಟ್ರಿ ಏನು ಆಫ್ ಆಗಿ ವೀಕ್ ಆಗಿ ಖಾಲಿ ಆಗಿ ಹೋಗ್ಬಿಡುತ್ತೆ ಸೆಲ್ ಎಲ್ಲ. ಹಾ, ಸೊ ಆ ತರ ಇದೆ ನಂದು ಸಿಚುವೇಶನ್. ಈ ಹುಡುಗಿದು ಡಾನ್ಸರು ನೀವಾಗ್ಲೇ ಅಬ್ಸರ್ವ್ ಮಾಡಿದ್ರೋ ಇಲ್ಲೋ, ನಾನು ನೋಡಿ ಎಷ್ಟು ಚೆನ್ನಾಗಿ ಹಿಂಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವಳು ಅದೇನು ಗೊತ್ತಾ, ನಂದು ಲಕ್ಷ್ಮಿ ಜೊತೆ ಮಾತಾಡ್ತೀನಿ ನಾನು, ಇದ್ರ ಜೊತೆ ಎಲ್ಲ ಮಾತಾಡಲ್ಲ, ಅವ್ರ ಜೊತೆ ಯಾಕೆ ಇಷ್ಟು ಡಾನ್ಸ್ ಮಾಡ್ಬೇಕಿಲ್ಲಿ ಹಿಂಗೆ ನಿಂತ್ಕೊಂಡು ಮಾಡ್ತಾ ಇದ್ರೆ ಕೈ ಅಲ್ಲ. ಹಾ, ಅದು ಕೈಯಲ್ಲಿ ಮೈಕ್ ಇದ್ರೆ ಪದ ಕೈಯಲ್ಲ, ಮೈಕ್ ನೋಡಿ ಅವ್ರಿಗೆ ಹಾಗಾಗ್ತಾ ಇದೆ. ಓಕೆ, ಇಟ್ಕೊಂಡ್ಬಿಡಿ ಒಂದ್ಸಲ, ಬಟ್ ನನಗೆ ವಾಪಸ್ ಕೊಡ್ಬೇಕು. ಬೇಕಾ ನಿಮ್ಗೆ? ನಾನು ಓಕೆ ಅಲ್ವಾ ನಿಮ್ಗೆ? ವಿಸ್ತಾರ ನೋಟೆ ಮೇಲೆ ಹೊಡಿಬೇಡಿ, ನಿಮ್ ಹೊಟ್ಟೆನೇ ಇಲ್ಲ ಅದಕ್ಕೆ. ನಮ್ದು ನೋಡಿ ಹೆಂಗಿದೆ ಐ ಹೇಳಿ, ವಿಸ್ತಾರದಲ್ಲಿ ಕೆಲಸ ಮಾಡ್ತಾ ನಿಮ್ಗೆ ಹೇಗನ್ಸ್ತಾ? ವಿಸ್ತಾರ ಆಕ್ಚುಲಿ ಅದ್ಭುತವಾದ ಚಾನೆಲ್, ಅದ್ರ ಬಗ್ಗೆ ಹೇಳೋಕೆ ಪದಗಳೇ ಸಾಕಾಗಲ್ಲ. ವಿಸ್ತಾರ ನ್ಯೂಸ್ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಹೌದು, ನಾವಿರೋದು ಕೂಡ ಜನಪರನೇ. ನನ್ನ ಒಂದು ನ್ಯೂಸ್ ಚಾನೆಲ್ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಇದೆ. ಒಂದು ಒಳ್ಳೆ ಸಂಸ್ಥೆ, ಅತಿ ವೇಗವಾಗಿ ಬೆಳೀತಾ ಇದೀವಿ, ತುಂಬಾ ಖುಷಿ ಇದೆ, ತುಂಬಾ ಪ್ರೀತಿ ಇದೆ. ನೀವೆಲ್ಲರೂ ಕೂಡ ಪ್ರೀತಿ ತೋರಿಸಿ, ನಾವು ವಿಸ್ತಾರವಾದ ಪ್ರೀತಿನ ತೋರಿಸ್ತಾ ಇದೀವಿ, ನಿಮಗೂ ಕೂಡ ಒಳ್ಳೇದಾಗಲಿ, ಹಾಗೆ ಎಲ್ಲರೂ ನನ್ನ ಲಡ್ಡುಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ, ಅವ್ಳಿಗೆ ಆಶೀರ್ವಾದ ಮಾಡಿ. ಯಾಕಂದ್ರೆ ಮದ್ವೆ ಆಗಿ ಈಗಷ್ಟೇ ಗಂಡನ ಮನೆಗೆ ಹೋಗಿದ್ದಾಳೆ. ಸೊ ನೀವೆಲ್ಲರೂ ಆಶೀರ್ವಾದ ಮಾಡಿ ನೀವು ಮನೆಗೆ ಹೋಗ್ಬೋದು. ಈಗ ನಾನು ನೆಕ್ಸ್ಟ್ ಆರ್ಟಿಸ್ಟ್ ನ ಮೀಟ್ ಮಾಡಿಸ್ತೀನಿ ನಿಮ್ಗೆ. ಅಲ್ಲ ನಿಮ್ಗೆ ಓಕೆ ಅಲ್ಲ ಸರ್? ನಾನು ಅತ್ತೆ ತಪ್ಪಾಯ್ತು, ಇನ್ನೊಂದ್ಸಲ ಈ ಮೈಕ್ ಯಾವತ್ತು ನಿಮ್ ಕೈ ಕೊಡಲ್ಲ ನೋಡಿ, ತಗೊಂಡು ಹೋಗ್ತಾರೆ. ಇನ್ನೊಂದು ಅವಾಜ್ ಹಾಕಿ, ಮೈಕ್ ಎಲ್ಲ ಇಟ್ಕೊಂಡು ನಂದು ಬನ್ನಿ ಇಲ್ಲಿ ಒಂದ್ ನಿಮಿಷ ನಿಮ್ ಫೇವ್ರೆಟ್ ಡೈಲಾಗ್ ಹೇಳ್ಬಿಟ್ಟು ಹೋಗಿ. ಓಕೆ, ಇವರಿಬ್ರು ಮಾತುಕತೆ ಹರಟೆ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಇನ್ನೂ ಸ್ವಲ್ಪ ಹೊತ್ತು ಮಾತಾಡ್ಬೇಕು ಅನ್ಸುತ್ತೆ, ಬಟ್ ಇವರಿಬ್ರು ನಿಟ್ಟೆ ನಿಲ್ಸ್ಕೊಂಡ್ರೆ ನನಗೆ ಡೈರೆಕ್ಟರ್ ಹೊರಗಡೆ ಕಳಿಸ್ತಾರೆ. ಸೊ ಇವ್ರಿಬ್ರು ಕಳಿಸ್ಕೊಳ್ಳೋಣ, ಓಕೆನಾ?